ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ತಾವರೆಕೆರೆಯ ಗೃಹ ರಕ್ಷಕ ಉಪಘಟಕದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ನಡೆಸಲಾಯಿತು. ದಿನಾಂಕ 3/2/2019 ಶಿರಾ ತಾಲೂಕು ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಉದ್ಘಾಟನೆಯನ್ನು ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್ ಹಾಗೂ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಗೌರಮ್ಮ ಗಂಗಾಧರ್ ನೆರವೇರಿಸಿದರು. ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ತುಮಕೂರು ಶ್ರೀಮತಿ ಬಹ ರಮಾಕುಮಾರಿ, ಕೆ ರವಿಕುಮಾರ್, ಬಸವರಾಜು, ರೇವಣಸಿದ್ದೇಶ್ವರ್, ಕರವೇ ಅಧ್ಯಕ್ಷೆಯಾದ ರೇಣುಕಮ್ಮ, ಹರೀಶ್ ಬಾಬು, ಹನುಮಂತಪ್ಪ, ಕುಮಾರಸ್ವಾಮಿ, ಸುಲೋಚನಾ, ಶಿರಾ ತಾಲೂಕಿನ ಎಲ್ಲ ಗೃಹ ರಕ್ಷಕ ದಳದ ಸಿಬ್ಬಂದಿ ಹಾಗೂ ತಾವರೆಕೆರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಮೌಂಟ್ ಅನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕ
ರಾಜ್ಯದಲ್ಲೇ ಎಷ್ಟು ಬಂದೋಬಸ್ತ್ ಕರ್ತವ್ಯ ಅಂತ ಕರ್ತವ್ಯಗಳನ್ನು ನಡೆದಂತ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ತುಮಕೂರು ಜಿಲ್ಲೆ. ನಮ್ಮ ತುಮಕೂರು ಜಿಲ್ಲೆಯ ಎಲ್ಲಾ ಗೃಹರಕ್ಷಕರು ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸೇವೆಯನ್ನು ಸಂದಾಯ ಮಾಡ್ತಾ ಇದ್ದಾರೆ. ಅವ್ರಿಗೇನು ಕೊಡ್ತಾ ಇರ್ತಕ್ಕಂಥ ಏನು ಗೌರವಧನ ಇದೆ, ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಗೌರವಧನ ಕೊಟ್ಟರೆ, ಯಾಕೆಂತಂದ್ರೆ ಇವತ್ತು ಕೂಲಿ ಕಾರ್ಮಿಕರಿಗೆ ಇವತ್ತು ಆಟೋ ರಿಕ್ಷಾ ಓಡುವಂಥವ್ರಿಗೆ 600 ರೂಪಾಯಿ ಕೊಡ್ತಾರೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಆ ಕೂಲಿಗೆ ಬಂದು ಹೋಗಿದ್ದಿಂದ 600 ರೂಪಾಯಿ ಕೊಡ್ತಾರೆ. ನಮ್ಮ ಹುಡುಗರಿಗೆ ಕೇವಲ 380 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಸರ್ಕಾರ 700 ರೂಪಾಯಿ ಮಾಡಬೇಕು. ಇದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಮಿನಿಮಮ್ ಏಜಸ್ ಆಗ್ತಿದೆ, ಅದನ್ನು ಸರ್ಕಾರ ಆದಷ್ಟು ಶೀಘ್ರ 700 ರೂಪಾಯಿ ಅವ್ರನ್ನ ಮಾಡಬೇಕು, ಮಾಡಿ ಅವರ ಜೀವನಗಳು ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನು ಮಾಡುತ್ತೆ ಸರ್ಕಾರ ಅನ್ನೋಂಥದ್ದು ನನಗೆ ಭರವಸೆ ಇದೆ. ಈ ಸರಿ ಬರುವಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ, ಇವತ್ತು ಏನು ರಾಜ್ಯದಲ್ಲಿ 28,000 ಜನ ಏನು ಗೃಹರಕ್ಷಕರು ಈ ಸಮಾಜವನ್ನ ಈ ಒಂದು ರಾಜ್ಯವನ್ನ ಕಾಯ್ತಾ ಇದ್ದಾರೆ. ಅವರಿಗೆ ಪ್ರಾಮಾಣಿಕವಾಗಿ ಕಾಯುವಂತ ಒಂದು ಪರಿಸ್ಥಿತಿನಲ್ಲಿ ಅವ್ರ ಜೀವನ ಮಟ್ಟವನ್ನು ಕೂಡ ಹೆಚ್ಚಿಗೆ ಇದು ಮೇಲೆತ್ತಬೇಕಾಗಿದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ 28,000 ಜನ ಗೃಹರಕ್ಷಕರಿಗೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಕೊಡಿಸುವಂತ ಒಂದು ಕೆಲಸ ಆಗಬೇಕು. ಅವರ ಭವಿಷ್ಯನ ಮತ್ತೆ ಮನೆಯನ್ನ ಉದ್ದಾರ ಮಾಡುವಂತ ಒಂದು ಕೆಲಸ ಸರ್ಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂತ. ಇವತ್ತು ನಮ್ಮ ಗೃಹರಕ್ಷಕರಿಗೆ ಯಾವುದೇ ಮೆಡಿಕಲ್ ಬೆನಿಫಿಟ್ಸ್ ಗಳು ಸಿಗ್ತಾ ಇಲ್ಲ. ಹಾಗಾಗಿ ಇವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅನ್ನುವಂಥದ್ದು ಸರ್ಕಾರ ಇದನ್ನ ಏನಾದರೂ ರೂಪಿಸಿದ್ರೆ, ಯಾರ್ಯಾರು ನಮ್ಮ ಗೃಹರಕ್ಷಕರು ಈಗ ಡ್ಯೂಟಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅವರು ವೈಯಕ್ತಿಕವಾಗಿ ಎಲ್ಲೋ ಹೋಗುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ಗಳಾದರೆ ಅವರು ಯಾರೂ ನೋಡ್ತಾ ಇಲ್ಲ. ಹಾಗಾಗಿ
ಅವರಿಗೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಇವರೆಲ್ಲರಿಗೂ ಕೂಡ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಇದೆ. ಮುಖ್ಯಮಂತ್ರಿ ಮತ್ತೆ ರಾಷ್ಟ್ರಪತಿ ಪದಕ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಎಷ್ಟನೇ ಸ್ಥಾನದಲ್ಲಿದೆ ಸರ್? ಸರ್ ಅದು ಸ್ಥಾನ ಅಂತ ಹೇಳಕ್ ಬರಲ್ಲ. ಆಗಸ್ಟ್ 15 ಮತ್ತೆ ಜನವರಿ 26 ಅವರು ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಅದನ್ನ ನಮಗೆ ಕಳಿಸ್ಕೊಡ್ತಾರೆ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿ ಅವ್ರನ್ನ ಹೆಸರು ರೆಕಮೆಂಡ್ ಮಾಡಿ ಮತ್ತೆ ಅವರ ರಾಷ್ಟ್ರಪತಿ ಅವಾರ್ಡು ಮತ್ತೆ ಮುಖ್ಯಮಂತ್ರಿಗಳ ಪ್ರಶಸ್ತಿ ಬರೋದಕ್ಕೆ ಅದೊಂದು ಸ್ವಲ್ಪ ಫಾಲೋ ಅಪ್ ಮಾಡಿ ಮಾಡಿಕೊಡ್ತಾರೆ. ಇಲಾಖೆ ಅದ್ರ ಪಾಡಿಗೆ ಅದು ಕೆಲಸ ಮಾಡಿ. ಎಷ್ಟು ಗೃಹರಕ್ಷಕರು ಬಂದಿರೋದು ತುಮಕೂರು ಜಿಲ್ಲೆನಾ? ತುಮಕೂರು ಜಿಲ್ಲೆ ಅಂತಲ್ಲ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬಂದಿರಬಹುದು, ಬಟ್ ತುಮಕೂರು ಜಿಲ್ಲೆ ನಾನು ಬಂದ ಮೇಲೆ ಈಗ ಇವರು ಸೀನಿಯರ್ಸ್ಗಳನ್ನೆಲ್ಲ ಕೇಳಿ ಅವ್ರಿಗೆ ಅವಾರ್ಡ್ ಅಂತಂದ್ರೆ ಏನು ಅಂತ ಇದಿರಲಿಲ್ಲ. ನಾನ್ದೇನು ಅಂತಂದ್ರೆ ರೂಟ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ನಾವು ಗೌರವಿಸಿದ್ರೆ ಖಂಡಿತವಾಗ್ಲೂ ಎಲ್ಲಾನು ಎಲ್ಲ ರೀತಿಯಿಂದ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಸರ್, ಅವ್ರಿಗೇನಾದ್ರು ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಏನಾದ್ರೂ ಒಂದು ಭರವಸೆ ಇದೆಯಾ ಸರ್? ಇಲ್ಲ, ಇದು ಪ್ಯೂರ್ಲಿ ವಾಲಂಟರಿ ಸರ್ವಿಸ್. ಇದು ಇದನ್ನ ನಮ್ಮ ಮ್ಯಾನ್ಯುಯಲ್ ನಲ್ಲೇ ಇದೆ. ಇದು ಕೇವಲ ಸ್ವಯಂ ಸೇವೆ ಅಂತ ಇದೆ. ಸ್ವಯಂ ಸೇವೆನ ಅದು ಪರ್ಮನೆಂಟ್ ಅನ್ನೋದಕ್ಕೆ ಅವಕಾಶ ಇಲ್ಲ. ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಕ್ಯಾನ್ಸರ್ ಅರಿವು ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದಿನಾಂಕ 4/2/2019 ಶಿರಾ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಕ್ಯಾನ್ಸರ್ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮವು ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಎಲ್ಸಿಡಿ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್, ವೈದ್ಯಾಧಿಕಾರಿಯಾದ ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ಗಿರೀಶ್, ಯುನೈಡೋ ರಾಜೀವ್ ಯೋಜನೆಯ ಡಾಕ್ಟರ್ ರಾಜ್, ಡಾಕ್ಟರ್ ವಿವೇಕ್ ದೊರೆ, ರಾಮಕೃಷ್ಣ ನರ್ಸಿಂಗ್ ಸ್ಕೂಲ್ನ ಪ್ರಾಂಶುಪಾಲರಾದ ಧನಂಜಯ್, ಆಡಳಿತಾಧಿಕಾರಿಯಾದ ರವಿ, ಹಿರಿಯ ಪುರುಷ ಆರೋಗ್ಯ ಸಹಾಯಕರಾದ ಶ್ರೀನಿವಾಸ್, ನರ್ಸಿಂಗ್ ಕಾಲೇಜ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಶಾಂತಮೂರ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ಗೆ ನೂತನವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಶಾಂತಮೂರ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ಗೆ ನೂತನ ಅಧ್ಯಕ್ಷರನ್ನಾಗಿ ಮಂಜಣ್ಣ ಆಟೋ, ಉಪಾಧ್ಯಕ್ಷರನ್ನಾಗಿ ಶ್ರೀಧರ್ ಕೋಳಿ ಅಂಗಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಜರಂಗಿ ದಳದ ಮುಖಂಡರಾದ ಮಂಜುನಾಥ್, ಬಿಜೆಪಿ ಮುಖಂಡರಾದ ವಿಜಯ್ ಶಂಕರ್, ಮಂಜುನಾಥ್ ಮೆಕಾನಿಕ್, ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ಅಂದರೆ ಭಾಳ ಸತ್ಯವಾದ ಆಂಜನೇಯ ದೇವಸ್ಥಾನ ಇದು. ಇಲ್ಲಿರೋ ಸತ್ಯ ನಮಗೆ ಚೆನ್ನಾಗಿ ಗೊತ್ತಿದೆ. ದುಡ್ಡು ತಿಂದವರು ಯಾರೂ ಉಳಿದಿಲ್ಲ ಇಲ್ಲಿ. ಕೈಕಾಲು ಮುರ್ಕೊಂಡವ್ರೆ, ಕೆಲವರೆಲ್ಲ ಸತ್ತೋಗವ್ರೆ, ದುಡ್ಡುಗಳು ತಿಂದವ್ರು ಯಾರೂ ಉಳಿದಿಲ್ಲ. ಅದರಿಂದ ಇವಾಗ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇವ್ರಿಗೆ ಬಿಟ್ಕೊಡ್ತು. ಬಾಬಣ್ಣವರು ಹೇಳ್ದಂತೆ ಈ ದೇವಸ್ಥಾನದಲ್ಲಿ ದೇವರಲ್ಲಿ ಸತ್ಯ ಇದೆ. ಅವ್ರು ಹೇಳಿರು ದುಡ್ಡು ತಿಂದವರೆಲ್ಲ ಹೋಗ್ಯವ್ರೆ ಅಂತ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ನಮಗೇನಪ್ಪ ಅಂದರೆ ಮನಸ್ಸಿಗೆ ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಸ್ವಲ್ಪ ಕೆಲಸ ಆಗೋದು ಹಂಗೆ ನಿಂತೋಗ್ತಾ ಇದೆ. ಮುಂದೆ ಇದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಸೆ ಆಗೈತೆ. ಅದರಿಂದ ನಾವು ಇನ್ನು ಮುಂದೆ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಎಲ್ಲರೂ ಪಣ ತೊಟ್ಟು ನಿಂತಿದ್ದೀವಿ. ಹಿಂದಿಂದ ನಾವು ನಡೆಸ್ಕೊಂಬಂದಿದ್ದೀವಿ. ಈಗ ನಾವು ಈಗ ಮಂಜಾಣ ಬಿಟ್ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ಹಿಂದೆ ಇದ್ದು ಏನು ಬೇಕೋ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಮಾಡ್ಕೊಡ್ತೀವಿ. ಸತ್ಯಮೂರ್ತಿ ಆಂಜನೇಯ, ಇಲ್ಲಿ ಬಹಳ ಸತ್ಯ ಇದೆ. ಈ ಸತ್ಯದಲ್ಲಿ ಯಾರಾದರೂ ಕೆಟ್ಟದ್ದೇ ಆದ ಒಂದು ಇದನ್ನೇ ನಡೆದ್ರೆ ಸತ್ಯವಾದ ಸುಳ್ಳ ಸತ್ತೋಗ್ತಾರೆ. ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ. ದುಡ್ಡಿಂದಾರೆ ಯಾರು ಉದ್ದಾರ ಆಗಿಲ್ಲ. ವಿಗ್ರಹಗಳು ಬಂದು ಇಲ್ಲಿ 2 ವರ್ಷದ ಮೇಲೆ ಆಗೋಯ್ತು. ಇದೇ ಬಾಬಣ್ಣಿದ್ದೀರ ಇದುವರೆಗೆ ಆಲೇನೆ ಎಲ್ಲ ಆಗೋಗ್ಬಿಟ್ಟಿರೋದು ಕೆಲಸ ಎಲ್ಲ ನಡೆದೋಗೋದು. ಏನೋ ಹಿಂಗೆ ಗರಿವಾರ ನಿಂತೋಗ್ಬಿಟ್ಟಿದೆ ಅಥವಾ ವಿಗ್ರಹಗಳದೇ ಪ್ರಾಬ್ಲಮ್ಮು ಅಥವಾ ನಮ್ಮದೇ ತೊಂದರೆ ಯಾವುದೇ ಕಾರಣದಿಂದ ಈ ಥರ ಆಗಿದೆ. ಏನೋ ಮುಂದೆ ಇನ್ನು ದೇವಸ್ಥಾನ ಇವತ್ತಿಂದ ಅಭಿವೃದ್ಧಿ ಆಗ ಒಂದು ಮಟ್ಟದಲ್ಲಿ ಬಂದಿದೆ. ಒಂದು ಹಂತವಾಗಿ ಬರ್ತಾ ಇದೆ. ಇನ್ನು ಈ ದೇವಸ್ಥಾನ ಈ ಸತ್ಯಮೂರ್ತಿ ಆಂಜನೇಯ ಎಲ್ರಿಗೂ ಒಳ್ಳೆ ಇದನ್ನು ಕೊಟ್ಟು ಜಲ್ದಿ ಆದಷ್ಟು ವಿಗ್ರಹ ಪ್ರತಿಷ್ಠಾಪನೆ ಆಗಲಿ ಅಂತೇಳಿ ನಾನು ಆಂಜನೇಯನ ಕೈ ಮುಗಿದು ಬೇಡ್ಕೊಂತ ಇದ್ದೀನಿ. ಸರ್ವರಿಗೂ ನಾನು ಬೇಡ್ಕೊಂತ ಇದ್ದೀನಿ. ಈ ಆಂಜನೇಯ ದೇವಸ್ಥಾನ ಒಳ್ಳೆ ಜಾಗದಲ್ಲಿದೆ. ಬೆಳಿಗ್ಗೆ 4 ಗಂಟೆಗೆ ಪೂಜೆ ಸ್ಟಾರ್ಟ್ ಆದರೆ ಸಾವಿರಾರು ಭಕ್ತಾದಿಗಳು ಬಸ್ಸಿನವರಂತೂ 24 ಗಂಟೆ ಇದ್ದೇ ಇರ್ತಾರೆ. ಯಾರಾದ್ರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತಾರೆ. ಪ್ರತಿ ಶನಿವಾರ ಬಿಡುವಿಲ್ಲದಂಥ ಒಂದು ಪೂಜೆ ನಡೆಯುತ್ತೆ. ಅದಕ್ಕೋಸ್ಕರ ಒಳ್ಳೆ ಜಾಗದಲ್ಲಿದೆ ಇದು ಆಂಜನೇಯ ದೇವಸ್ಥಾನ. ಅಂದರೆ ಎಲ್ರಿಗೂ ಒಂದು ಭಕ್ತಿರುತವಾದಂಥ ಆಂಜನೇಯ ದೇವಸ್ಥಾನ. ದಯವಿಟ್ಟು ಇದನ್ನು ಜಲ್ದಿ ಆದಷ್ಟು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಕಳಕಳಿಯಾಗಿ ನಾನು ಬೇಡ್ಕೊಂತ ಇದ್ದೀನಿ.
ಮೇಲ್ಗಡೆ ವಿಗ್ರಹ ಕಟ್ಟಿಸ್ಬೇಕು, ಬಣ್ಣ ಹೊಡೆಸ್ಬೇಕು, ವಾರ ವಾರ ಪೂಜೆಗೆ ಅಚ್ಚುಕಟ್ಟಾಗೆಲ್ಲ ಮಾಡಿಸ್ಬೇಕು. ಶಿರಾನಗರದ ಸಜ್ಜನ ಸಮಾಜದ ಬಂಧುಗಳೇ, ಶಿರಾನಗರದ ಈ ಒಂದು ಶಕ್ತಿ ಕೇಂದ್ರವಾಗಿರತಕ್ಕಂಥ ಒಂದು ಖಾಸಗಿ ಬಸ್ ನಿಲ್ದಾಣ ಪಕ್ಕದಲ್ಲಿ ಏನು ಶಾಂತಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಹಂತದಲ್ಲಿದೆ. ಸಾಕಷ್ಟು ಇಲ್ಲಿನ ದೇವಸ್ಥಾನ ಸುತ್ತಮುತ್ತ ಇರತಕ್ಕಂತಹ ಅಮಾಲಿ ಸಂಘದ ಅಧ್ಯಕ್ಷರು, ಫುಟ್ಪಾತ್ ವ್ಯಾಪಾರಸ್ಥರು ಮತ್ತು ಬಸ್ಸಿನ ಮಾಲೀಕರು, ಏಜೆಂಟರು ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಮಟ್ಟದಲ್ಲಿ ಈ ಒಂದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಹಂತದಲ್ಲಿದೆ. ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಜ, ಆದರೆ ಈ ದಿನ ನಾವು ಇವರೆಲ್ಲರನ್ನು ವಿಶ್ವಾಸ ತಗೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹಿಂದೆ ಇರತಕ್ಕಂತಹ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳ ಜೊತೆಯನ್ನು ಒಟ್ಟುಗೂಡಿಸ್ಕೊಂಡು ಪ್ರಸ್ತುತ ಏನು ಹೊಸದಾಗಿ ಏನು ಮಾಡಬೇಕಂತಿದ್ದಾರೆ ಇವರೆಲ್ಲರನ್ನೂ ಕೂಡ ನಾವು ಒಟ್ಟಾರೆ ಒಂದೇ ವೇದಿಕೆಯಲ್ಲಿ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ನಾವು ಸೇರಿದ್ದೀವಿ. ಈ ಏನು ಸಭೆಯನ್ನು ಆಯೋಜಿಸಿದೆ ಬಹುತೇಕ 100ಕ್ಕೆ 100 ಯಶಸ್ವಿಯಾಗಿದೆ. ಇದರ ಜವಾಬ್ದಾರಿನ ಇಲ್ಲಿನ ಏನು ಸ್ಥಾನೀಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಅಂಗಡಿ ಮಾಲೀಕರು ಮತ್ತು ಫುಟ್ಪಾತ್ ವ್ಯಾಪಾರಿಗಳೇ ಜವಾಬ್ದಾರಿ ತಗೊಂಡು ಇದನ್ನು ಒಂದು ಅತ್ಯುನ್ನತ ಆದ ಒಂದು ಶಕ್ತಿ ಕೇಂದ್ರವನ್ನು ಮಾಡಬೇಕು ಅಂತ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಯಾವುದೇ ರೀತಿಯ ಗೊಂದಲ ಇನ್ನು ಈ ಮುಂದೆ ಈ ಶಿರಾನಗರದಲ್ಲಿ ಈ ಸ್ಥಳದಲ್ಲಿ ಇಲ್ಲ. ಅನೇಕ ತುಂಬ ಜನ ಇದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಕೂಡ ಹೇಳಿದರು ಸಂಗ್ರಹ ವಿಚಾರದಲ್ಲಿ. ಆದರೆ ನಾವು ಇಲ್ಲಿನ ಭಕ್ತಾದಿಗಳು ನೆನೆಸ್ಕೊಂಡಾಗ ಯಾವುದೇ ರೀತಿಯ ಒಂದು ಹಣ ದುರುಪಯೋಗ ಆಗಿದ್ದನ್ನು ಕಂಡು ಬಂದಿಲ್ಲ. ಎಲ್ಲವೂ ಕನ್ನಡಿಯಂತೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಸಣ್ಣ ಪುಟ್ಟ ಗೊಂದಲಗಳಿತ್ತು, ಆದರೆ ಪರಿಹಾರ ಮಾಡಿಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಹೊಸ ಏನು ಸಮಿತಿ ಮಾಡ್ತಾರೆ ಅವ್ರ ಮುಖಾಂತರ ಇದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಹಿಂದೂ ಜಾಗರಣ ವೇದಿಕೆಯಿಂದ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ಯಾವುದೇ ರೀತಿಯ ಸಂದರ್ಭದಲ್ಲೂ ಸಹ ಇದಕ್ಕೆ ತನು ಮನ ಧನ ಸಹಾಯ ಕೊಡಲಿಕ್ಕೆ ನಾವು ಸಂಪೂರ್ಣವಾಗಿ ಒಪ್ಪಿ ಈ ಒಂದು ಸಭೆ ಏನಿದೆ ಇದನ್ನು ಯಶಸ್ವಿಯಾಗಿದೆ ಅಂತ ತಮ್ಮಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಜ್ಜನ ಸಮಾಜದ ಶಿರಾನಗರದ ಎಲ್ಲ ಹಿಂದೂ ಬಾಂಧವರೇ, ಎಲ್ಲ ಕಡೆ ನಮಗೆ ಜಾಗ ಸಿಕ್ಕಿಲ್ಲ, ನಮಗೆ ದೇವಸ್ಥಾನ ಕಟ್ಟೋಕ್ಕೆ ಅವಕಾಶ ಆಗಿಲ್ಲ, ಇನ್ನು ಏನೇನೋ ಚಿಂತನೆಗಳಿರ್ತವೆ ನಮಗೆ. ಶಿರಾದ ಹೃದಯ ಭಾಗ ಬಸ್ ಸ್ಟ್ಯಾಂಡ್ನಲ್ಲಿ ಇಂಥ ಒಂದು ಆಂಜನೇಯನ ದೇವಸ್ಥಾನ ಇರೋದು ನಮ್ಮ ಹಿಂದೂಗಳ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ದೇವಸ್ಥಾನನ ಈಗ ಇಲ್ಲಿ ಯಾರೋ ಅತಿ ಹೆಚ್ಚು ಗಮನಿಸೋಕ್ಕಾಗದೆ ಇಲ್ಲ ಏನೋ ಡೆವಲಪ್ಮೆಂಟ್ ಮಾಡೋಕ್ಕಾಗದೆ ಭಾಳ ಸ್ವಲ್ಪ ಇಂಪ್ರೂವ್ ಆಗಿದೆ, ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಾಯಿತು, ಹಿಂದುಳಿದಿದೆ. ಇದನ್ನು ನಾವು ತುಮಕೂರು ಕೋಟೆ ಆಂಜನೇಯನ ದೇವಸ್ಥಾನ ಇದೆಯಲ್ಲ ಆ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ಬೋದು, ಯಾಕೆಂದರೆ ಆ ಥರದ ಜಾಗದಲ್ಲಿ ಇದ್ದೀವಿ ನಾವು. ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ಸೇರಿ ಸಂಕಲ್ಪ ಮಾಡೋಣ. ಇದಕ್ಕೆ ನಮ್ಮ ಶಿರಾ ಹಿಂದೂ ಸಂಘಟನೆಗಳು ಎಲ್ಲವೂ ಕೂಡ ನಿಮ್ಮ ಯಾವುದೇ ರೀತಿಯಾದ ಕಾರ್ಯಗಳಿಗೆ ಸಪೋರ್ಟ್ ಕೊಡ್ತೀವಿ, ಮತ್ತು ನಿಮ್ಮ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಇದನ್ನು ಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಶಿರಾ ತಾಲೂಕು ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ನೂತನ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಪಿ ಶಾಂತರಾಜು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶಿರಾ ತಾಲೂಕು ಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 3ನೇ ಬಾರಿಗೆ ಮಾಜಿ ಅಧ್ಯಕ್ಷರಾದ ಪಿ ಶಾಂತರಾಜುರವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾದ ವಿನಯ್ ಕುಮಾರ್, ನಿರ್ದೇಶಕರುಗಳಾದ ಸಿಆರ್ ಮಂಜುನಾಥ್, ಎಚ್ಎಸ್ ಶಿವಣ್ಣ, ನಂದೀಶ್ವರ್, ನರಸಿಂಹಮೂರ್ತಿ, ಸಿಆರ್ ಮಂಜುನಾಥ್, ಸಿದ್ದಯ್ಯ, ನಾರಾಯಣಪ್ಪ, ಈರ್ಲಿಂಗಪ್ಪ, ರಾಧಾಮಣಿ, ಲಲಿತಮ್ಮ ಎಲ್ಲರೂ ಸಹ ಚುನಾವಣೆಗೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.